ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂಗಳೂರು ಸ್ಟೈಲ್ನ ಸೌತೆಕಾಯಿ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟ್ಗೆ ನಾನು ಕರಿಬೇವು ತೊಗೊಂಡಿದ್ದೀನಿ, ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ನೆಕ್ಸ್ಟು ಕಡಲೆಬೇಳೆ, ಅದಾದಮೇಲೆ ಧನಿಯಾ ಕಾಳು, ನೆಕ್ಸ್ಟು ಚಿಟ್ಕೆ ಬೆಲ್ಲ, ಅದಾದಮೇಲೆ ಸೌತೆಕಾಯಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೌತೆಕಾಯನ್ನ. ನೆಕ್ಸ್ಟು ಒಂದು ಕಪ್ಪಲ್ಲಿ ನಾನು ತೊಗರಿಬೇಳೆ ಇಟ್ಕೊಂಡಿದ್ದೀನಿ, ಅದಾದಮೇಲೆ ಹುಣಸೆಯನ್ನು ನೀರಲ್ಲಿ ನೆನಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ತೆಂಗಿನ ತುರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ತೊಗರಿಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ಅದು ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲಿಲಿ ಎಣ್ಣೆ ತೊಗೊಳ್ಳಿ, 2 ಟೇಬಲ್ ಸ್ಪೂನ್ ಆಫ್ ಎಣ್ಣೆ ತೊಗೊಂಡಿದ್ದೀನಿ. ಅದಾದಮೇಲೆ ಕಡಲೆಬೇಳೆನ 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಧನಿಯಾ ಕಾಳು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು, ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಆದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ನಾನು 5-6 ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅನ್ನೋದಾದರೆ ಇನ್ನೂ 2 ಬೇಕಿದ್ರೆ ಎಕ್ಸ್ಟ್ರಾ ತೊಗೋಬೋದು ನೀವು. ನಾನಿಲ್ಲಿ 5-6 ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ತೆಂಗಿನ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತೆಂಗಿನ ತುರಿನ ಹಾಕಿದಾಗ ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ, ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋತಾ ಇರಿ. ನೆಕ್ಸ್ಟು 1/2 ಟೇಬಲ್ ಸ್ಪೂನ್ ಅರಶಿನ ಹಾಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ಥರದ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ ಏನು ಇಲ್ದಿರೇ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಈ ಸಾಂಬಾರನ್ನ. ನೀವು ಇಷ್ಟ ಆದರೆ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇದನ್ನು ನಾನು ಒಂದು ಪ್ಲೇಟ್ಗೆ ಹಾರಿ ಇಟ್ಕೋತಾ ಇದ್ದೀನಿ, ಯಾಕಂದರೆ ಮಿಕ್ಸಿಗೆ ಬಿಸಿ ಇರೋದು ಹಾಕಿದ್ರೆ ಫುಲ್ ಬಿಸಿ ಆಗಿಬಿಡುತ್ತೆ. ಅದಕ್ಕೆ ನೆಕ್ಸ್ಟು ನಾನು ಸಪ್ರೇಟಾಗಿ ಇಟ್ಕೊಂಡಿರೋದನ್ನ ಅದನ್ನು ನಾನು ಪಾತ್ರೆಗೆ ಹಾಕೋತಾ ಇದ್ದೀನಿ. ಈ ಸ್ವಲ್ಪ ಕುದೀತಾ ಇದೆ, ಅದು ಹಾರಬೇಕಲ್ವ, ಸೊ ಹಾಗಾಗಿ ಇದನ್ನು ಕುದಿಸ್ತಾ ಇದ್ದೀನಿ. ನೆಕ್ಸ್ಟು ಇವಾಗ ಹಾರಿದೆ, ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮಿಕ್ಸಿಗೆ ಹಾಕೊಂಡ್ಮೇಲೆ ಈ ಕಡೆ ಕುದೀತಾ ಇರುವಂಥ ಬಾಂಡಿಗೆ ಈ ಥರ ಬಂದಿದೆ. ನೆಕ್ಸ್ಟ್ ಇದನ್ನು ನಾನು ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಸೌತೆಕಾಯಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಈ ಸೌತೆಕಾಯಿ ಏನಪ್ಪ ಅಂದರೆ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಚೆನ್ನಾಗಿ ಬೇಯಿಸ್ಕೋಬೇಕಂದ್ರೆ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಕುದೀತಾ ಇದೆ. ಅದಾದಮೇಲೆ ನಾನು ಚಿಟ್ಕೆ ಬೆಲ್ಲ ಹೆಂಗೆ ತೊಗೊಂಡಿದ್ನ ಅದನ್ನು ಪುಡಿ ಹಾಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಈ ಕಡೆ ಚೆನ್ನಾಗಿ ಬೇಯ್ತಾ ಇರಲಿ ಸೌತೆಕಾಯಿ. ನೆಕ್ಸ್ಟ್ ಈ ಕಡೆ ನಾವು ಒಗ್ಗರಣೆ ತಯಾರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಿಟಪಿಟ ಅಂತ ಅಂದಮೇಲೆ ಜೀರಿಗೆ ಹಾಕೊಳ್ಳೋಣ. ಇವಾಗ ಕರಿಬೇವು ಹಾಕೋತಾ ಇದ್ದೀವಿ. ಹುಷಾರಾಗಿರಿ, ನಿಜ ಮಕ್ಕಳಿಗೆ ಸಿಡಿದ್ರೆ ಪ್ರಾಬ್ಲಮ್ಮು. ನೆಕ್ಸ್ಟ್ ನೋಡಿ, ಒಗ್ಗರಣೆ ಹಾಕ್ಕೊಂಡಿದ್ದೆ, ಈ ಕಡೆ ಸಾಂಬಾರಿಗೆ ಹಾಕೋತಾ ಇದ್ದೀವಿ. ಏನೂ ಇಲ್ಲ, ಇಷ್ಟೇ ಫ್ರೆಂಡ್ಸ್. ಈಸಿಯಾಗೂ ಇದೆ, ಬೇಗನೆ ಮಾಡ್ಬೋದು, ಟೈಮ್ ಕೂಡ ಉಳಿಸ್ಬೋದು. ಇಷ್ಟೇ, ಇವಾಗ ರೆಡಿ ಆಯಿತು. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.